ಇವತ್ತು ಮೊದಲನೇ ಬಾರಿ ಕ್ಯಾನನ್ ಫೈರಿಂಗ್ ತರಬೇತಿಯನ್ನು ನಮ್ಮ ದಸರಾ ಆನೆಗಳಿಗೆ ಕೊಟ್ಟಿದ್ದೇವೆ ನಮ್ಮಲ್ಲಿ 8 ಆನೆಗಳು ನಾವು ದಸರಾಕ್ಕೆ ಕರ್ಕೊಂಡು ಬಂದಿರೋದು ತಮ್ಮ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದರಲ್ಲಿ ಒಂದು 8 ಆನೆಯಲ್ಲಿ ಇವತ್ತು ಒಂದು 2 ಆನೆ ಮಾತ್ರ ಸ್ವಲ್ಪ ಗಾಬರಿ ಇತ್ತು ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಆನೆಗಳು ಇವತ್ತು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದೆ ಅಂತಲೇ ಹೇಳಬೇಕು ಯಾಕಂತ ಹೇಳಿದ್ರೆ ಈಗ ಮೈನ್ ದಸರಾ ಆಗುವಾಗ ನಮಗೆ ಸೌಂಡ್ ಸ್ವಲ್ಪನೇ ಕೇಳುತ್ತೆ ಆನೆಗಳಿಗೆ ಇದು ತುಂಬಾ ಹತ್ರ ನಿಲ್ಸ್ಕೊಂಡು ಈವನ್ ಫಸ್ಟ್ ರೌಂಡ್ ಮಾಡುವಾಗ ನಾವು ಎಲ್ಲಾ ಕಂಪ್ಲೀಟ್ ಚೈನ್ ಅಲ್ಲಿ ಕಟ್ಟಿ ಇಟ್ಟಿದೀವಿ ಸೆಕೆಂಡ್ ಥರ್ಡ್ ರೌಂಡ್ ಅಲ್ಲಿ ಕಂಪ್ಲೀಟ್ ರಿಲೀಸ್ ಮಾಡಿದೀವಿ ಈವನ್ ನೆಕ್ಸ್ಟ್ ಕ್ಯಾನನ್ ಫೈರಿಂಗ್ 5ನೇ ತಾರೀಕು ಇದೆ 8ನೇ ತಾರೀಕು ಇದೆ 5ನೇ ತಾರೀಕು 8ನೇ ತಾರೀಕು ನಾವು ಕಟ್ಟುವುದು ಕೂಡ ಇಲ್ಲ ಕಂಪ್ಲೀಟ್ ಎಲ್ಲಾ ಆನೆಗಳು ಲೈನ್ ಅಲ್ಲಿ ನಿಲ್ಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಇವತ್ತು ನಾವು ನೋಡಿ ನಮಗೆ ನಿಜವಾಗಿ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಆನೆಗಳು ನಿಜವಾಗಿ ಚೆನ್ನಾಗಿ ಇವತ್ತು ಪರ್ಫಾರ್ಮ್ ಮಾಡಿದೆ ಒಂದೆರಡು ಆನೆ ಲಕ್ಷ್ಮಿ ಅದು 20 ಇಯರ್ಸ್ ಓಲ್ಡ್ ಈಗ ಫಸ್ಟ್ ಟೈಮ್ ನಾವು ಒಂದು ಹೆಣ್ಣ ಆನೆಗೆ ಒಂದು ಆಲ್ಟರ್ನೇಟ್ ಇರಲಿ ಅಂತ ಕರ್ಕೊಂಡು ಬಂದಿರುವ ಆನೆ ಅದು ಪಲಗುತ್ತೆ ಈಗ ಫಸ್ಟ್ ಟೈಮ್ ನೋಡಿದೆ ಈಗ ಸೌಂಡ್ ಕೇಳುತ್ತೆ ಅದಕ್ಕೆ ಕೇಳ್ಕೊಂಡಿದೆ ದೆನ್ ಸೆಕೆಂಡ್ ರೌಂಡ್ ನೀವು ಮಾಡುವಾಗ 5ನೇ ತಾರೀಕು ಅದು ಪರ್ಫಾರ್ಮೆನ್ಸ್ ಸಹ ತುಂಬಾ ಚೆನ್ನಾಗಿ ಆಗುತ್ತೆ ಎಲ್ಲಾ ಫಿಟ್ ಇದೆ ತೊಂದರೆ ಇಲ್ಲ ತಾವಗಳು ಎಲ್ಲಾ ಕಣ್ಣಾರ ನೋಡಿದ್ರಿ ನಮ್ಮ ಆನೆಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒಂದೆರಡು ಆನೆ ಗಾಬರಿ ಅದು ಆಗ್ಲೇ ಆಗುತ್ತೆ ಮೇಬಿ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಆಗಬಹುದು ಮರದ ಅಂಬಾರಿ ಕಟ್ಟೋದು ಯಾವಾಗ ಸರ್ ಮರದ ಅಂಬಾರಿ ಅಕ್ಟೋಬರ್ 1st ನಾಳೆ ಬೆಳಿಗ್ಗೆ 9:25 ರಿಂದ 10 ವರೆ ಒಳ್ಳೆ ಟೈಮ್ ನಾವು ಪೂಜೆ 9:25 ಗೆ ಸ್ಟಾರ್ಟ್ ಮಾಡಿ ಅಂಬಾರಿ ಕಟ್ಟಕ್ಕೆ ಶುರು ಮಾಡ್ತೀವಿ 10 ವರೆ ಒಳಗಡೆ ಅಂಬಾರಿಯನ್ನು ಕಟ್ಟಿ ನಾವು ಒಂದು ಇನಿಷಿಯಲ್ ಫಸ್ಟ್ ಡೇ ಆಗಿರೋದ್ರಿಂದ ಒಂದು 300 ಕೆಜಿ ಭಾರ ಅದ ಮೇಲೆ ಹಾಕಿ ಒಂದು ರೌಂಡ್ ನಾವು ವಾಕ್ ಮಾಡೋಣ ಅಂತ ನಾಳೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಅಶ್ವತ್ಥಾಮ ಅನ್ನ ಸ್ವಲ್ಪ ಗಲಾಟೆ ಮಾಡುತ್ತೆ ಆಕ್ಚುಲಿ ಅಶ್ವತ್ಥಾಮ ಪರ್ಫಾರ್ಮೆನ್ಸ್ ಇವತ್ತು ನೋಡಬೇಕಂದ್ರೆ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು ಯಾಕಂದ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಅಶ್ವತ್ಥಾಮ ನಿಜವಾಗಿ ಎದ್ರಿಲ್ಲ ಪಕ್ಕದಲ್ಲಿ ಗೋಪಾಲ ಸ್ವಾಮಿ ಸ್ವಲ್ಪ ಗಾಬರಿ ಆಗ್ತಾ ಇದ್ದ ಆ ಕಡೆ ಲಕ್ಷ್ಮಿ ಹೆಣ್ಣಾನೆ ಗಾಬರಿ ಆಗ್ತಾ ಇತ್ತು ಅದು ನೋಡ್ಕೊಂಡು ಸ್ವಲ್ಪ ತಿರುಗಿದಾಣೆ ಬಿಟ್ರೆ ಅದು ಕಿತ್ತುಕೊಂಡು ಓಡುವುದಂತ ಇಲ್ಲ ಸೌಂಡ್ ಮಾಡುವುದಂತ ಒಂದು ಪ್ರಯತ್ನ ಅದು ಮಾಡೇ ಇರಲಿಲ್ಲ ಸೋ ಅಶ್ವತ್ಥಾಮ ಪರ್ಫಾರ್ಮೆನ್ಸ್ ದಿ ಬೆಸ್ಟ್ ಅಂತಲೇ ಹೇಳಬೇಕು ಇವತ್ತು ಥ್ಯಾಂಕ್ ಯು